ಯಾವ ಮಠದ ಸ್ವಾಮೀಜಿ ಪೀಠಾಧ್ಯಕ್ಷರು ಇಲ್ಲಂದ್ರೂ ಪರವಾಗಿಲ್ಲ, ಯಾವ ರೀತಿ ಸಂಸ್ಕಾರ ಈ ಬುದ್ಧಿ ಹಚ್ಚಿಕೊಳ್ಳೋದಾಗಿರ್ಬೋದು, ಲಿಂಗಧಾರಣೆ ಮಾಡ್ಕೊಳ್ಳೋದಾಗಿರ್ಬೋದು, ವಿಶೇಷವಾಗಿ ಹಿರಿಯರಿಗೆ ಗೌರವವನ್ನು ಕೊಡೋದು ಆಗಿರ್ಬೋದು, ಇವೆಲ್ಲವನ್ನು ನೀವೆಲ್ಲ ಉಳಿಸ್ಕೊಂಡು ಹೋಗ್ತಾ ಇದ್ರಿ. ಚೆನ್ನಮ್ಮ ತಾಯಿ ಹೋರಾಟ ಮಾಡುವಾಗ ಈಗ ಏನಾಗಿತ್ತು ಅಂದ್ರೆ, ಈ ರಾಜಕೀಯ ವ್ಯಕ್ತಿಗಳು ಲಫಂಗ್ರದಲ್ಲ, ಇವರೆಲ್ಲ ಇವು ಎಂ ಪಿಗಳು ಎಮ್ ಎಲ್ ಗಳು ಮಿನಿಸ್ಟರ್ಗಳು ಭಾಳ ಲಫಂಗ್ರವರು, ಇವೆಲ್ಲ ತಮ್ಮ ಜಾತಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಾರ. ಇವ ಈ ಚೆನ್ನಮ್ಮ ಈ ಪಂಚಮಸಾಲಿ ಸಮಾಜದವರು, ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಕುರುಬುರು ಸಮಾಜದ, ಅಂಬಿಗರ ಚೌಡಯ್ಯ ಅಂಬಿಗರ ಸಮಾಜ, ಇವೆಲ್ಲ ಮೊದಲು ಇದ್ದಿದ್ದಿಲ್ಲರಿ. ನೀವು ಅರ್ಥ ಮಾಡ್ಕೊಂಡು ಸುಮಾರು ವರ್ಷಗಳ ಹಿಂದೆ ಹೋದ್ರೆ ಇವರೆಲ್ಲ ಹೋರಾಟ ಮಾಡ್ಯಾರ ಸ್ವಾತಂತ್ರ್ಯ ಹೋರಾಟ ಸಿಗಾಗ. ಅಲ್ರಿ ಚೆನ್ನಮ್ಮ ಹೋರಾಟ ಮಾಡ್ಬೇಕಾದ್ರೆ ಸಂಗೊಳ್ಳಿ ರಾಯಣ್ಣ ಕುರುಬುರು ಸಮಾಜದವ ಅವ ಹೇಳ್ದಂಗೆ ತಾಯಿ ಯಾಕೆ ಹೇಳ್ತಿದ್ರು, ಅವಾಗ ಭಾವನೆ ಇದ್ದಿದ್ದಿಲ್ಲ ಹಂಗೆ, ಎಲ್ಲರೂ ನನ್ನವರು ನಮ್ಮವರು ಈ ದೇಶಕ್ಕಾಗಿ ನಾವು ಹೋರಾಟ ಅನ್ನುವಂಥ ಭಾವನೆ ಇತ್ತು ಅವಾಗೆಲ್ಲ ಹೋರಾಟ ಮಾಡೋರ ಹತ್ರ. ಈಗ ರಾಜಕೀಯ ವ್ಯಕ್ತಿಗಳ ಮೇಲೆ ಹೆಂಗಾಗಿಬಿಟ್ಟೈತೆ ಅಂದ್ರೆ ಅವ್ರು ಬ್ಯಾಳಿ ಕುಸ್ಕೊಳಕತ್ತಾರ ಈಗ ಅವ್ರು. ಹೆಂಗಂದ್ರೆ ಏನು ನೋಡ್ತಾರಲ್ಲ ಅಪ್ಪ ಅಂದ್ರೆ ಇವರು ಬಿಜಾಪುರದ ಒಂದು ಶಬ್ದ ಐತೆ, ನಾ ಬಳಸೋದು ಬೇಡ, ಈ ಸಮಾಜ ನನ್ನ ಜೊತೆ ಇರ್ತೈತೆ. ಆಹಾ ಸಮಾಜದ ಶಾಸಕರು ಅವ್ರವ್ರು ಅಲಸ್ಯ ಮಾಡ್ತಾರೆ. ನಾ ಕುಳಸಂ ಸ್ವಾಮಿಗಳಿಗೆ ಭಾಳ ಸಲ ಹೇಳೀನಿ, ಅವ ಲಪಂಗ ಸಿದ್ದರಾಮಯ್ಯ ಕೊಡಲತ್ತೀನಿ, ನಾ ಲಪಂಗ ಅದಾನ ಭಾಳ ಲಪಂಗ, ಎಂಥ ಲಪಂಗ ಅದಾನಂದ್ರೆ ಅವ ಯಾವ್ಯಾವ ಮುಖ್ಯಮಂತ್ರಿ ಹಾಕೊಂಡು ಬರೀ ಗದ್ದಾನೇ ಎಬ್ಬಿಸ್ತಾನವ, ವೀರಶೈವ ಲಿಂಗಾಯತ ಅದೊಂದು ಎಬ್ಬಿಸಿದ, ಇವ್ರ ಸುಮ್ ಕೂತವ್ರು ಇವ್ರಿಗೆ ಇಟ್ಟುವೇ ಹೋರಾಟ ಮಾಡೋ ತೆಪ್ಪಿಸ್ತಾವನೇ ಅವನೇ ಪುಣ್ಯಾತ್ಮ. ಮತ್ತು ಒಂದು ಇವ್ರು ಬಿ ಎಂ ಪಾಟೀಲ್ರು ಹೋಗಿದ್ರು ಬೆಂಗಳೂರಾಗ, ಸ್ವಾಮಿಗಳು ಯಾರು ಹೆಗಲಿನ ಕೈ ಹಾಕ್ತಾರನ್ರಿ, ಸ್ವಾಮಿಗಳು ಹೆಗಲಿನ ಕೈ ಹಾಕ್ತಾರೇನು ಯಾರು, ಸ್ವಾಮಿಗಳು ಭಕ್ತರು ಹೆಗಲಿನ ಕೈ ಹಾಕ್ಬೋದು. ಆ ವಕೀಲರ ಮೀಟಿಂಗ್ ಒಳಗೆ ಸಿದ್ದರಾಮಯ್ಯ ಒಳಗೆ ಬರ್ತಾನ, ನಮ್ಮ ಸ್ವಾಮಿಗಳು ಹೆಗಲಿನ ಕೈ ಹಾಕ್ತಾನೆ, ನಾ ಅದ ಕಪ್ಪಳೆ ಹೊಡ್ಬಿಡ್ತೇನೆ, ಉಚ್ಚಾರ ನಮಗನೇ ಸರಿ ಸಾಡಂತಿದ್ದೆ ನಾ. ಯಾಕಂದ್ರೆ ಒಬ್ಬ ಸ್ವಾಮಿಗಳು ಸ್ಥಾನಮಾನ ಇರ್ತೈತೆ, ಅದು ಎಟ್ಟಿ ಆತ್ಮೀಯತೆ ಇರಲಿ, ಸ್ವಾಮಿಗಳು ಹೆಗಲ ಕೈ ಹಾಕು, ಸ್ವಾಮಿಗಳು ಹೆಗಲ ಮಗೆ ಅವ ಕೈ ಹಾಕ್ತಾನೆ. ಅದಕ್ಕೆ ಇಂಥ ಸಿ ಎಮ್ ಏನು ಮಾಡೋದು, ಯಾವ ಬೇಕಾದ ಮಾಡಲ್ಲ, ಬೇಕಾದ ನನ್ನ ಸ್ವಾಮೀಜಿಯವ್ರು ಹೇಳಿ, ನಾನು ನೇರವಾಗಿ ಮಾತಾಡ್ತೀನಿ, ಯಾವ ಕಲ್ಕು ಕೊಡಲ್ಲ ಅವ, ಇನ್ನ ಏನು ಕೊಟ್ರು ಕೊಟ್ರೆ ಇವ್ರು ಬೇರೆ ಸರ್ಕಾರದವ್ರಿಗೆ ಕೊಡೋರು, ಈ ಮಾತು ಯಾವ ಕಲ್ಕು ಕೊಡಲ್ಲ ಇವ, ಭಾಳ ಆತ್ಮೀಯ ಇದ್ದ ನಮ್ಮ ಸ್ವಾಮೀಜಿಯವ್ರ ಜೊತೆ ಸಿದ್ದರಾಮಯ್ಯ ನಾಟಕ ಮಾಡ್ಕೋತ ಹೋಗ್ತಾನೆ, ಇವ್ರಿಗೆ ಮುಂದೆ ಹಾಕೋತ ಹಾಕೋತ ಪಾಪ ಸ್ವಾಮೀಜಿಯವರು ಅವ್ರನ್ನ ಹಠ ಇಡದವರು, ಹಸಿರು ಶಾಲೆ ಯಾಕೆ ಹೊಕ್ಕೊಂಡಾರ ರೈತರ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಈ ಸಮಾಜ, ಹಾಂ ಕೃಷಿಯನ್ನೇ ಈ ಸಮಾಜದಾಗ ಎಲ್ಲರೂ ಶ್ರೀಮಂತರು ಅದಾರ ಅದಾರಂದ್ರಿ, ಬಡವ್ರು ಅದಾರ, ಬಡವ್ರು ಎಷ್ಟು ಮಂದಿ ಇಲ್ಲ, ನಾನು ತೋರಿಸ್ಕೊಡ್ತೀನಿಲ್ಲ. ಬಹಳ ಜನಕ್ಕೆ ಈ ಪಂಚಮಸಾಲಿ ಸಮಾಜದವ್ರು ಏನರೇ ಮಾಡ್ತಾರಪ್ಪ ಅಂದ್ರೆ ಬ್ಯಾರೆ ಸಮಾಜದವ್ರಿಗೆ ಏನು ಹೊಟ್ಟೆ ಕಾರಾಕಾಲ ಸಿಕ್ತು ಏನು ಹಾಕೋದು ಪುಣ್ಯಾತ್ಮಗಳಿಗೆ ಗೊತ್ತಿಲ್ಲ, ಒಟ್ಟು ಈ ಸಮಾಜದವ್ರು ಮುಂದೆ ಬರಬಾರ್ದು ತಿಳ್ಕೊಂಡು ಸಿದ್ದೇಶ್ವರ ಮಹಾಸ್ವಾಮಿಗಳು.